ಅದು ಯಾಕೆ ಸ್ಪಾಟ್ ನಾಗ ಇರ್ತದ ಸ್ಪಾಟ್ ನಾಗ ಬೆಂಗಳೂರಲ್ಲಿ ಇರ್ತಾನೆ ನನಗೆ ಪರಿಚಯ ಆಗಿ ಬಂದಿರ್ತಾನೆ ಎಬ್ಬೆಟ್ ಮೇಲೆ ಕತ್ತಿ ಮಸಿತಾ ಇರ್ತಾರೆ ಇವರೆಲ್ಲ ಅವಾಗ ಹೊಡಿಬೇಕು ಅಂದ್ಕೊಂಡಿದ್ದು ನಿಜ ಆಮೇಲೆ ಆ ಫೀಲ್ಡ್ ಅಲ್ಲ ಯೋಚನೆನೇ ಬಂದಿಲ್ಲ ಅದು ಅವನಿಗೆ ವಿಷ ಹಾಕಿ ಜೈಲಲ್ಲೇ ಸಾಯಿಸ್ಬೇಕಂತ ಹೇಳಿ ಕೊರಂಗು ಕಡೆಯಿಂದ ಏನೋ ಬಂದಿರತ್ತಂತ ಅಪ್ಪರು ಅದಕ್ಕೆ ನಾನೇನೋ ಸಪೋರ್ಟ್ ಮಾಡಿಬಿಟ್ಟಿನಿ ಸ್ಪಾಟ್ ನಾಗ ನನಗೆ ಎಲ್ಲ ಹುಡುಗರು ನನಗೆ ಹುಡುಗರೇ ಸ್ವಂತ ಅಣ್ಣ ಆಗ್ದ ಲವಕುಶ ಅವರಿಗೆ ಸಾಯಿಸ್ತಾನೆ ಅಂದರೆ ಅವನು ಇನ್ನು ಎಂತಾರೆ ಅವನು ಏನು ಜ್ಞಾನ ಅಂತ ಹೇಳಿ ಶರವಣ ಅಂತ ಒಬ್ಬ ಇರ್ತಾನೆ ತುಮಕೂರು ಅವನು ಅಲಿಯಾಸ್ ರಜಿನಿ ಅಲಿಯಾಸ್ ಅವನು ವಿಚಿತ್ರ 12-13 ಕೊಲೆ ಮಾಡ್ದವನು ಅವನು ಆ್ಯಕ್ಚುಲಿ ತಮಿಳ್ ಕುಮಾರ ಇದ್ದಾಗ ಒಂದು 2-3 ಸತಿ ನನಗೆ ಹೊಡಿಬೇಕಂದಿದ್ದು ನಿಜ ಅದು ಅವಾಗ ನನಗೆ ರಾಜಕೀಯಕ್ಕೆ ಬರಬೇಕಂತ ಏನು ನನ್ನ ಅಣ್ಣ MLA ನಮ್ಮ ಅಜ್ಜ ಮಿನಿಸ್ಟ್ರು ನಾವು ಯಾವತ್ತೂ ಇದ್ದರೂ ರೌಡಿಗಳಿಗೆ ರೌಡಿಗಳು ಬಟ್ ಕೆಣಕ್ ಮಾಡಿ ನಮ್ಮನ್ನ ಪಕ್ಕದಲ್ಲಿ ಯಾರೋ ಮಲಸ್ಕೊಂತಾನೆ ಯಾರೋ ರೌಡಿ ನೀವು ಕೇಳ್ಬಿಟ್ರೆ ಬೆಂಗಳೂರು ರೌಡಿಗಳಿಗಾಗಲಿ ಮಂಗಳೂರು ಯಾರು ಮಲಸ್ಕೊಳಲ್ಲ ರೌಡಿಗಳು ಅದು ಮಲಸ್ಕೊಂಡಿದ್ದು ಪಕ್ಕದಲ್ಲಿ ಒಬ್ಬನೇ ಒಬ್ಬ ಅಂದರೆ ಅವನಾದರೂ ಇದ್ದಂದರೆ ಅವನು ಮಟ್ಟ ಸತೀಶನ ಇವತ್ತಿಗೂ ಹೆಚ್ಚು ಕಮ್ಮಿ 35 ವಾರ್ಡಲ್ಲಿ ಒಂದೊಂದು ವಾರ್ಡಲ್ಲಿ 200 ಜನ ಹುಡುಗರಿದ್ದಾರೆ ನನಗೆ ಸರ್ ಈಗ ನಮ್ಮದೊಂದು 4 ಕ್ವೆಶನ್ ಇದೆ ಈಗ ನೀವು ಹೇಳಿದ್ರಲ್ಲ ಬಾಲು ಇನ್ಸಿಡೆಂಟ್ ಸ್ವಲ್ಪ 15 ದಿವಸ ಮುಂಚೆ ಒಂದು ಈವೆಂಟ್ ಆಗಿತ್ತು ಅಂತ ನಿಮ್ಮ ಕ್ಲಬ್ ಹತ್ರ ಅವಾಗ ಅವರು 10 ಜನ ಹುಡುಗರನ್ನು ಕರೆಸ್ಕೊಂಡ್ರು ಅಂತ ಹೇಳಿದ್ರು ನೀವು ನೀವು ಒಬ್ಬರೇ ಇದ್ರಿ ಫೈಟ್ ಮಾಡೋಕ್ಕೆ ಅವತ್ತು ಅವರು ಮಾರಕಾಸ್ತ್ರಗಳು ತಂದರು ತಂದಾಗ ಅವ್ರ ಕೈಯಿಂದ ನೀವು ತಲವಾರ್ ಕಸ್ಕೊಂಡ್ರಿ ಅಂತ ಹೇಳಿದ್ರಿ ತಲವಾರ್ ಕಸ್ಕೊಂಡು ಏನು ಅನಾಹುತ ಆಗುತ್ತೋ ಆಗ್ತಿತ್ತೋ ಗೊತ್ತಿಲ್ಲ ಅಷ್ಟೊತ್ತಿಗೆ ವೆಂಕಟೇಶ್ ಅಣ್ಣ ಅನ್ನೋರು ಬಂದುಬಿಟ್ಟು ಬಿಡಿಸಿದ್ರು ಅಂತ ಹೇಳಿದ್ರಿ ಸೊ ಅವನ ಕಡೆ 10-12 ಜನ ಇದ್ದರು ಹುಡುಗರು ಸೊ ನೀವು ಆ ತಲವಾರ್ ಕಸ್ಕೊಂಡಾಗ ಅವರೇನು ಅದನ್ನು ಪ್ರತಿಭಟಿಸ್ಲಿಲ್ವಾ ನಾನು ತಲವಾರ್ ಇಟ್ಕೊಂಡು ಓಡಾಡಿದಾಗ ಶಿವಮೊಗ್ಗದಲ್ಲಿ 93ರಿಂದ 99ನೇ ಇಸ್ವಿ ತನಕ ಅವೆಲ್ಲ ಕಣ್ಣಾರೆ ನೋಡ್ಯೋ ನನ್ನ ಬಾಲು ನಾನು ಏನು ನಾನು ಎತ್ತ ಅಂತ ಹೇಳಿ ಎಸ್ಪೆಷಲಿ ಹೇಳಬೇಕು ಅಂದರೆ ಬಾಲು ಫೈಟರಲ್ಲ ಅವನು ಸಿಂಗಲ್ ಫೈಟರಲ್ಲ ಅವನು ಅವನಿಗೆ ಯಾರಾದರೂ ಒಬ್ಬ ಹುಡುಗ ಫೈಟರ್ ಮಾಡೋರನ್ನೇ ಜೊತೆಗೆ ಇಟ್ಕೊಂತಿದ್ದ ಅವನ ಜೊತೆಯಲ್ಲಿ ಅಂಥ ಫೈಟರ್ಸಲ್ಲಿ ಅವನ ಜೊತೆಗಿದ್ದವರೆಲ್ಲ ನನ್ನ ಹುಡುಗ್ರೆ ಹಿಂದೆ ನನ್ನ ಜೊತೆಗಿದ್ರಲ್ಲ ರಾಜಿಮಿ ಆಗಿರ್ಬೋದು ಅವನ ಗುರು ಸೂಲ ಆಗಿರ್ಬೋದು ಅವನ ಫೈಟರ್ ಅಲ್ಲ ಅವನು ಕುಂಬ್ಳ ಅಂತೇಳಿ ಕುಮಾರ ಅಂತೇಳಿ ಒಬ್ಬ ಹುಡುಗ ಒಳ್ಳೆ ಫೈಟರ್ ಅವನು ರ್ಯಾಶ್ ನುಗ್ಗೋನು ಅವನಾಗಿರಲಿ ಆಮೇಲೆ ರಾಜೇಶ್ ಕುಟ್ಟಿ ಅಂತ ಹೇಳಿದ್ನಲ್ಲ ಅವನ ಜೊತೆಗಾರ ಒಬ್ಬ ಇದ್ದ ಭದ್ರ ಅಂತೇಳಿ ಅವನಿರ್ಬೋದು ಆಮೇಲೆ ಆಮೇಲೆ ಪರಿಚಯ ಆಗ್ತಾರೆ ಇವನಿಗೆ ಕೆಲವರು ಕಾರ್ತಿಕ್ ಆಗಿರಲಿ ಕಾರ್ತಿಕನು ಒಳ್ಳೆ ಫೈಟರ್ ಬಾಲು ಈಸ್ ನಾಟ್ ಎ ಫೈಟರ್ ಫೈಟರ್ಸ್ನ ಜೊತೆಗೆ ಇಟ್ಕೊಂಡಿರ್ತಾನೆ ಬೆಂಗಳೂರಲ್ಲಿ ಕೇಳಿರ್ತಿರಲ್ಲ ಒಬ್ಬನ ಹೆಸರು ಅಯಿಲ್ ಕುಮಾರ್ ಅಂತೇಳಿ ನೀವು ಅವನಿಗೆ ಹೆಂಗೆ ಹ್ಯಾಂಡಲ್ ಮಾಡಬೇಕಂತ ಅವನಿಗೆ ಗೊತ್ತಿತ್ತು ಬಟ್ ಇವನು ಯಾ ಫೈಟರು ಅಲ್ಲ ಏನೂ ಅಲ್ಲ ಇವನು ಹರೀಶ ಅವರಿಬ್ಬರು ಫೈಟರ್ ಅಲ್ಲ ಅವರಿಬ್ಬರು ಅವ್ರ ಜೊತೆಗೆ ಯಾಕಂದರೆ ಆಲ್ಮೋಸ್ಟ್ ಆಲ್ ನಾನು 2004ರಿಂದ ಅವ್ನು ಮಾಡ್ರಾಗತ್ತೆ ಹಿಂಗೆ 10ರಿಂದ ನೋಡ್ದವ್ನು ನಾನು ತುಂಬ ಅಂದರೆ ನಾನು ಒಬ್ಬ ಇದ್ದೀನೋ ಅವನ್ನ ಅವನ ಜೊತೆಗೆ ಅಂದರ್ಬಾರ್ ಇಸ್ಬಿಟ್ಟು ಕಾಡುಗಳಿಗೆ ಹೋಗ್ಬೇಕಾದ್ರೆ ಒಂದು 2-3 ಸತಿ ನಾನು ಹೋಗಿ ಬಂದಿದ್ದೀನಿ ಈ ಮಧು ಇರಲಿ ಹರೀಶ ಇರಲಿ ಜೊತೆಗೆ ಬಾಲು ಆಗಿರಲಿ ನಾನು 3-4 ಸತಿ ಅಂದರ್ಬಾರ್ ಇಸ್ಬಿಟ್ಟು ಆಡ್ಬೇಕು ಇನ್ನೊಬ್ಬ ಮುತ್ತ ಅಂತ ಇದ್ದ ಇವನು ಏನೇ ಇದ್ದರೂ ಫೀಲ್ಡ್ ಫೈಟ್ ಮಾಡೋರನ್ನ ಇಟ್ಕೊಂತಿದ್ದೆ ವಿನಃ ಈಸ್ ನಾಟ್ ಎ ಫೈಟರ್ ಹಾಂ ಅವನು ಫೈಟರ್ ಆಗಿದ್ದರೆ ಅವನು ಹುಡುಗರು ಅಷ್ಟೆಲ್ಲ ಇದ್ದಿದ್ರೆ 4 ಜನ ತಮಿಳ್ ರಮೇಶ ಅಂಬು ಪ್ರವೀಣ ಇವ್ರು 4 ಜನ ಬಂದಾಗ ಅವನ ಜೊತೆಗೆ ಒಂದು 15 ಜನ ಇದ್ರಲ್ಲ ಕುತ್ಕೊಂಡು ಕುಡಿತಾ ಕೂತಿದ್ರೆ ಒಬ್ಬನ್ನೇ ಬಿಟ್ಟು ಓಡೋಗ್ತಿರಲಿಲ್ಲ ಇವತ್ತು ಅವತ್ತು ನಾನು ಯಾಕೆಂದರೆ ನಾನು ರೌಡಿ ಆಗಿದ್ದು ರೌಡಿಗಳಿಗೋಸ್ಕರ ನಾನು ರೌಡಿ ಆಗಿದ್ದೆ ಯಾತಕ್ಕೆಂದರೆ ರೌಡಿಗಳು ನನ್ನ ಎದುರಿಸೋರು ಅದಕ್ಕೆ ರೌಡಿ ಆಗಿದ್ದು ನಾವು ಯಾವತ್ತೂ ಯಾರಿಗೂ ಎದುರ್ಸಕ್ಕೆ ಹೋಗಿಲ್ಲ ಪಾಪಿ ಪರದೇಶಿಗಳ ಹತ್ರ ಯಾವತ್ತು ದುಡ್ಡು ಕಸ್ಕೊಂಡಿಲ್ಲ ಒಬ್ಬೊಬ್ಬನ್ನೇ ಹಿಡ್ಕೊಂಡು 10-15 ಜನ ಹೊಡೆಯ ರೌಡಿಗಳು ಕೆಲವರು ಇದ್ದಾರೆ ಆ ಥರ ಅವತ್ತು ಯಾರಿಗೂ ಹೊಡೆದಿಲ್ಲ ನಾವು ಓ ಸಿ ಅವ್ರ ಹತ್ರ ಇವ್ರ ಹತ್ರ ಯಾರ ಹತ್ರ ಪೀಡಿಸಿ ಕಷ್ಟಪಟ್ಟು ಯಾರ ಹತ್ರ ದುಡ್ಡು ಸುಲಿಗೆ ಮಾಡಿಲ್ಲ ನಾವು ಇವೆಲ್ಲ ಮಾಡಿದವರು ಅವರು ಗುಂಪು ಹಿಡ್ಕೊಂಡು 10 ಜನ 15 ಜನ ಗುಂಪು ಬೇಕಂದ್ರೆ ಎಂಥವನಿಗೆ ಬೇಕಾಗತ್ತೆ ರೀ ಗುಂಪು ಯಾರಿಗೆ ತನ್ನ ಮೇಲೆ ತನಗೆ ನಂಬಿಕೆ ಇಲ್ಲ ಭಯ ಇರುತ್ತೆ ಅಂಥವನಿಗೆ ಗುಂಪು ಬೇಕು ಅವನು ಸದಾ 10-15 ಜನಕ್ಕೆ ಯಾಕೆ ಹಿಡ್ಕೊಂತಿದ್ದ ಅಂದರೆ ಅವನಿಗೆ ಗೊತ್ತು ನಾನು ಫೈಟರ್ ಅಲ್ಲ ಅಂತೇಳಿ ಅವನಿಗೆ ಬೇಕಾಗಿತ್ತು ಅದಕ್ಕೆ ನಮ್ಮದು ಕಾರ್ತಿಕ ನನ್ನ ಜೊತೆಗೆ ನಾನು ಪಕ್ಕದಲ್ಲಿ ಮಲ್ಸ್ಕೊಂಡಿದ್ದೀನಿ ಬಾಲುಗು ಎಲ್ಲ ಇಡೀ ಎಲ್ಲ ರೌಡಿಸಮ್ಮಲ್ಲಿ ಇತಿಹಾಸದಲ್ಲಿ ಇರೋ ಎಲ್ಲ ಆಲ್ಮೋಸ್ಟ್ ಆಲ್ ಹುಡುಗರನ್ನ ನಾನು ಪಕ್ಕ ಮಲ್ಸ್ಕೊಂಡಿದ್ದೀನಿ ಲಾಡ್ಜ್ಗಳಲ್ಲಿ ಬಾಲು ಕಾರ್ತಿಕ ಆಗಿರಲಿ ಎಲ್ಲ ಪಕ್ಕದಲ್ಲಿ ಯಾವನೋ ಒಬ್ಬ ರೌಡಿ ಪಕ್ಕದಲ್ಲಿ ಮಲ್ಸ್ಕೊಳಲ್ಲ ರೀ
ಮನೆಯಲ್ಲಾಗಲಿ ನನ್ನ ಮನೆಯಲ್ಲಿ ಪಕ್ಕದಲ್ಲಿ ಯಾರೋ ಮಲಸ್ಕೊಳ್ತಾನೆ ಯಾರೋ ರೌಡಿ ನೀವು ಕೇಳ್ಬಿಟ್ರೆ ಬೆಂಗಳೂರು ರೌಡಿಗಳಿಗಾಗಲಿ ಮಂಗಳೂರು ಯಾರು ಮಲಸ್ಕೊಳ್ಳಲ್ಲ ರೌಡಿಗಳು ಅದು ಮಲಸ್ಕೊಂಡಿದ್ದು ಪಕ್ಕದಲ್ಲಿ ಒಬ್ಬನೇ ಒಬ್ಬ ಅಂದರೆ ಅವನಾದರೂ ಇದ್ದ ಅಂದರೆ ಅವನು ಮಟ್ಟೆ ಸತೀಶನ ಇವತ್ತಿಗೂ ಒಬ್ಬನೇ ತಿರುಗಾಡ್ತೀನಿ ಬೆಂಗಳೂರಲ್ಲಿ ಹೆಂಗೆ ಜಡ್ಡಳ್ಳಿ ಕೃಷ್ಣಪ್ಪನ್ನ ಒಂಟಿ ಚಿರತೆ ಅಂತ ಕರೀತಾರಲ್ಲ ನಾನು ಶಿವಮೊಗ್ಗದಲ್ಲಿ ನಾನು ಒಂಟಿ ಸಲಗನೇ ಓದ್ತಿದ್ರು ನಾನು ಒಬ್ಬನೇ ಆದರೆ ಮುಲಾಜೆ ಇಲ್ಲ ನಾನು ಫೀಲ್ಡ್ ಬಿಡಲಿ ಇರಲಿ ಬಿಟ್ಟಿನಲ್ವ ನಾನು ಒಬ್ಬನೇ ನಾನು ನನಗೆ ಶಿವಮೊಗ್ಗದಲ್ಲಿ ಎಲ್ಲೋದ್ರೂ ಹುಡುಗರಿದ್ದಾರೆ ಒಳ್ಳೆ ಹುಡುಗರು ಬದಲಾದ ಹುಡುಗರು ಎಲ್ಲ ಥರದ ಹುಡುಗರು ಇದ್ದಾರೆ ನನಗೆ ನಾವು ಯಾವತ್ತೂ ಯಾರಿಗೂ ದಿಕ್ಕು ತಪ್ಪಿಸಿಲ್ಲ ನಾವು ಯಾರಿಗೂ ಆ ಕೆಟ್ಟದ್ದು ಮಾಡಿ ಅಂತೇಳಿ ಯಾವತ್ತೂ ಇಲ್ಲ ಇವತ್ತಿಗೂ ನನಗೆ ಶಿವಮೊಗ್ಗದಲ್ಲಿ ಹೆಚ್ಚು ಕಮ್ಮಿ 35 ವಾರ್ಡಲ್ಲಿ ಒಂದೊಂದು ವಾರ್ಡಲ್ಲಿ 200 ಜನ ಹುಡುಗರು ಇದ್ದಾರೆ ನನಗೆ ಶಿವಮೊಗ್ಗದಲ್ಲಿ ನಾನಂದರೆ ಪ್ರೀತಿ ಇವತ್ತೊಂದು ಚುನಾವಣೆ ಗೆದ್ದುಬರ್ತೀನಿ ಎಲ್ಲ ಗೊತ್ತಿಲ್ಲದಿದ್ದು ಅಂದರೆ ಅರಿಗೆಯಲ್ಲಿ ಅಪ್ರೀತಿ ವಿಶ್ವಾಸದಲ್ಲೇ ಇದೇ ಬಾಲು ನನ್ನ ಚುನಾವಣೆಗೆ ಚುನಾವಣೆ ಮಾಡಿರ್ತಾನೆ ಹೆಲ್ಪ್ ಮಾಡಿರ್ತಾನೆ ಇದೇ ಮಧು ಇವತ್ತು ನನ್ನ ಜೊತೆಗಿಲ್ಲ ಅವರು ಯಾಕಂದರೆ ಆ ಬಾಲುಗೆ ಹಚ್ಕೊಟ್ಟೆ ಆ ಮಧು ಯಾಕೆಂದರೆ ಅವನಿಗೊಂದು ಕೆಲವು ಚುನಾವಣೆಗೆ ಗೆದ್ದ ತಕ್ಷಣ ನಾನು ಎಲ್ಲರನ್ನೂ ನಾನು ಯಾರ್ದೋ ಹಿಂದ್ಗಡೆ ಅವನ ಮಾತು ಯಾರ ಮಾತು ನಾನು ಅಪ್ಪ ಅಮ್ಮನ ಮಾತೇ ಕೇಳಿಲ್ಲ ನನಗೆ ನ್ಯಾಯ ಎಲ್ಲಿರತ್ತೆ ಜನ ಎಲ್ಲಿರತ್ತೆ ಸತ್ಯ ಎಲ್ಲಿರತ್ತೆ ಅಲ್ಲಿ ಡೈರೆಕ್ಟಾಗಿ ನಾನೇ ಹೋಗ್ತೀನಿ ಅವನು ಚುನಾವಣೆ ಗೆದ್ದಾದ್ಮೇಲೆ ಅವನು ಆ್ಯಕ್ಚುಲಿ ವಾರ್ಡ್ ಅಧ್ಯಕ್ಷ ಆಗಿರ್ತಾನೆ ಮಧು ಅವನೇ ಸರ್ ನನ್ನ ರಾಜಕೀಯ ಸಲಹೆಗಳೆಲ್ಲ ಅವನಿಗೆ ಹೇಳ್ಕೊಟ್ಟಿದ್ದು ಮತ್ತು ನಾನೇ ನೀವೇ ಅವ್ನು ಟೈಟಲ್ ಕೊಟ್ಟಿದ್ರಿ ಯಾವುದಕ್ಕೆ ಒಂದು ಅದು ನೀರಿಂದು ಯಾವ್ದು ಹೇಳ್ರಿ ಕುಡಿಯುವ ನೀರಿಂದು ಕುಡಿಯೋ ಏನು ಟೈಟಲ್ ಅದು ಮರ್ತೋಗಿದೆ ಹಸಿದ ಯಾವ್ದು ಜೀವಜಲನ ಯಾವ್ದು ಜೀವಜಲ ಯಾವ್ದು ಬಾಯಾರಿದವರಿಗೆ ಜೀವಜಲ ಯಾವುದೋ ಒಂದು ಟೈಟಲ್ ಕೊಟ್ಟಿದ್ರೆ ನೀವೇ ಹಾಂ ನೀವು ನೋಡಿರಲ್ಲ ಮದುವೆ ಕಾಲೇಜು ನೀವು ಕಾಲೇಜು ಸೈದ್ರಿ ಕಾಲೇಜಲ್ಲಿ ಓದಬೇಕಾರೆ ಅವ್ರ ಆ್ಯಕ್ಟಿವಿಟೀಸು ಯಾವ ಥರ ಅಂತ ಹೇಳಿ ಹಾಂ ನಾವು ಯಾಕೆ ಕಳ್ತನ ಪಳ್ತನ ಮಾಡಿಲ್ಲ ಯಾರು ರಾಬ್ರಿ ಮಾಡಿಲ್ಲ ಸರ್ ನಮ್ಮ ಇತಿಹಾಸದಲ್ಲಿ ನಾವು ಕಳ್ಳರು ಅಲ್ಲ ರಾಬರ್ಸು ಅಲ್ಲ ಪುಷ್ಕಟೆ ರಾಬರ್ ಕೇಸ್ ಹಾಕ್ಸ್ಕಂಡು ಇನ್ನೊಂದು ಅದೇ ಹುಡುಗಿ ಮಾಡಿದ ತಪ್ಪಿ ಹುಡುಗಿ ಪ್ರೀತಿ ತಪ್ಪಿಗೆ ಒಂದು ರಾಬ್ರಿ ಕೇಸ್ ಹಾಕ್ಸ್ಕಂಡಿನ ಅವಾಗ ಜೈಲಲ್ಲಿದ್ದಾಗ ಒಂದು ರಾಬ್ರಿ ಕೇಸ್ ಹಾಕ್ಸ್ಕಂಡಿದ್ದೀನಿ ಆ ಇನ್ಸಿಡೆಂಟ್ ಹೇಳಲಿಲ್ಲ ನಾನು ಸಾಕ್ಷಿ ಟೈಮಾಗ ಆಗಿದ್ದು ಹೇಳೋ ಅವಶ್ಯಕತೆಯೂ ಇಲ್ಲ ಈಗ ಮುಂದೆ ಅವಕಾಶ ಸಿಕ್ಕಿದಾಗ ಹೇಳಲೇಬೇಕು ಅನ್ನಿಸ್ದಾಗ ನೀವು ಫೋರ್ಸ್ ಮಾಡಿಬಿಟ್ರಿ ಹೇಳ್ರಿ ಅಂತೇಳಿ ಆ ಟೈಮ್ ಸಂದರ್ಭ ಅವ್ರಿಗೆ ಬಂದಾಗ ಹೇಳ್ತೀನಿ ಇದು ಈ ಆ್ಯಕ್ಚುಲಿ ಇವೆಲ್ಲ ಹೇಳೋ ಅವಶ್ಯಕತೆ ಈಗಲೂ ಇರಲಿಲ್ಲ ಬಟ್ ಕೆಲವು ಎಲ್ಲ ಗೊಂದಲಗಳು ನಾವು ವಾರ್ಡಲ್ಲಿ ಓಡಾಡಬೇಕಾದ್ರೆ ಕೆಲವೆಲ್ಲ ಗೊಂದಲಗಳೆಲ್ಲ ಸರಿ ಮಾಡೋಕ್ಕೆ ಇವೆಲ್ಲ ನಾನೇನೋ ಸ್ವತಂತ್ರ ಹೋರಾಡೋ ಇಲ್ಲ ಗಡಿಯಲ್ಲಿ ಇಂಡಿಯಾ ಪಾಕಿಸ್ತಾನ ಸೈನ್ಯದ ಯುದ್ಧ ಮಾಡ್ದಲ್ಲ ಲಾಟ್ ಪೂಟ್ ಒಂದು ರೌಡಿಸಮ್ ಕೆಲವರು ಹೇಳ್ಕೊಳ್ತಾ ಇರ್ತಾರೆ ಆ ದಿನಗಳು ಈ ದಿನಗಳು ಅಂತೇಳಿ ನಾ ಏನೋ ಗಣಧಾರಿ ಕೆಲಸ ಮಾಡಿದೆ ನನ್ನ ಎಕ್ಸಿಸ್ಟಿಗೋಸ್ಕರ ನಾನು ಮಾಡಿನ ಸಂದರ್ಭದಲ್ಲಿ ಗೊತ್ತಾಯಿತು ಸತ್ಯ ಬದಲಾದ್ವಿ ಬಟ್ ಕೆಣಕ್ಬೇಡಿ ನಮ್ಮನ್ನು ಕೆಣಕಿದ್ರೂ ಒಂದು ಟೈಮ್ ಆಯಿತು ಒಂದು ಸ್ವಲ್ಪ ರ್ಯಾಶ್ ಆಗಿದ್ದಕ್ಕೆ ಒಂದು ಮರ್ಡ್ರೆ ಆಗೋಯ್ತು ಅಲ್ಲಿ ಒಂದು 15 ದಿನ ಬಿಟ್ಟು ಅವತ್ತು ಆ್ಯಕ್ಚುಲಿ ನನ್ನ ಕೈಯಲ್ಲಿ ಕಿತ್ಕೊಂಡಿದ್ದೆ ಮಚ್ಚನ್ನ ನಾವು ಯಾಕೆಂದರೆ ನಾವು ರೌಡಿಗಳು ಸಾರ್ವಜನಿಕರು ಅಮಾಯಕರಿಗೆ ನಾವು ರೌಡಿಗಳಲ್ಲ ನಾವು ಯಾವತ್ತೂ ಇದ್ದರೂ ರೌಡಿಗಳಿಗೆ ರೌಡಿಗಳು ನಾನು ಎಲ್ಲರಲ್ಲೂ ಕೈ ಮುಗಿದು ಕೇಳ್ತೀನಿ ಅವರಿಗೆ ನನ್ನ ಸವಾಸಕ್ಕೆ ದಯವಿಟ್ಟು ಬರಬೇಡ್ರಿ ಹಾಂ ನಂದೇ ಜೀವನ ಬೇರೆ ಮಾಡ್ಕೊಂಡೀನಿ ನನಗೆ ಯಾರ ಮೇಲೂ ಶತ್ರುತ್ವ ಇಲ್ಲ ಹಾಂ ನಾವು ಯಾರಿಗೂ ಅನ್ಯಾಯ ಮಾಡಿಲ್ಲ ಹ್ಞೂ ಏನೋ ನನ್ನ ಕೈಲಾದಷ್ಟು ಬಂದಾಗ ಅದು ಏನೋ ಸಹಕಾರ ಮಾಡಿ ಯಾರಿಗೂ ಅಂತ ಕೆಟ್ಟದ್ದು ಮಾಡಿಲ್ಲ ಇವತ್ತಿಗೂ ಅದು ಇಡೀ ಫೀಲ್ಡಲ್ಲಿರೋ ಪ್ರತಿಯೊಬ್ಬರಿಗೂ ಗೊತ್ತಿದೆ ಹಾಂ ಎಲ್ಲರಿಗೂ ಗೊತ್ತಿದೆ ಅದು ಎಲ್ಲರಿಗೂ ಗೊತ್ತಿದೆ ಆದರೆ ಪದೇ ಪದೇ ಈಗ ಕೆಲವು ಬಾಲು ಮಾಡಿರಾದ್ಮೇಲೆ ಕೆಲವು ಹೆಂಗಾಗ್ಬಿಡ್ತು ಅಂದರೆ ವಾರ್ಡಲ್ಲಿ ಏನೇ ಮಾಡಿದ್ರು ಯಾರು ಏ ಮೊಟ್ಟೆ ಸತೀಶನ್ ಹುಡುಗರೇ ಮಾಡ್ದಂಗೆ ಯಾರೋ ಗಲಾಟೆ ಮಾಡಿದ್ರು ಹಂಗೆ ಬಿಂಬಿಸ್ತಿದ್ದಿದ್ದು ಈ ಮಧು ಯಾರು ಆ ಮಧು ಹಾಗೂ ಆ ಹುಡುಗರು ಪೊಲೀಸ್ನವ್ರಿಗೆ ಗೊತ್ತು ಏನೂ ಇಲ್ಲ ಆದರೆ ಅಲ್ಲಿ ಹಂಗೆ ಕ್ರಿಯೇಟು ಯಾಕಂದರೆ ಅವ್ರಿಗೆ ರಾಜಕೀಯ ಉದ್ದೇಶ ಇದೆ ನಾನು ಒಂದು ಹೇಳ್ತೀನಿ ನಾನು ಇವತ್ತು ಜೆ ಡಿ ಎಸ್ ಪಕ್ಷದಲ್ಲಿದ್ದೀನಿ ಒಬ್ಬ ಕಾರ್ಪೊರೇಟರ್ ಆಗಿ ಅರಿಗೆ ಮಹಾನ್ ಜನತೆ ಕೈ ಮುಗ್ದು ಕೇಳ್ತಿದ್ದೀನಿ ಅವ್ರು ನನ್ನ ಗೆಲ್ಸಿಯಾರೆ ಅವರೆಲ್ಲ ನನಗೆ ದೇವ್ರ ಯಾರು ಓಟ್ ಹಾಕಿರಲಿ ಬಿಡಲಿ 1708 ಓಟ್ ಹಾಕಿದ್ರು ನನಗೆ ಆ ಗೆಲುವಿನ ಓಟ್ ಹಾಕಿದ್ದೆ ನಮ್ಮ ಹುಡುಗಿನೇ ಅದು ನನ್ನ ಪ್ರೀತಿನೇ ಅದು ಹಾಂ ಆ ದೇವರೇ ಇವತ್ತೇನಾದರೂ ನಾನು ಒಂದು ಹಂತಕ್ಕಿದ್ದೀನಿ ಅಂದರೆ ಅದಕ್ಕೆಲ್ಲ ಕಾರಣ ಆ ಸುಷ್ಮನೇ
ಇವತ್ತು ನನ್ನ ಜೊತೆಗಿಲ್ಲ ಅಂತೇಳಿ ನಾವೇನೋ ಬೇಜಾರಾಗಿ ಅದು ಇದೆಲ್ಲ ಅವಳು ಚೆನ್ನಾಗಿರಲಿ ಅಂತೇಳಿ ಒಂದು ಎರಡು ಸತಿ ಇನ್ನೊಂದು ಎರಡು ಸತಿ ಕಂಪ್ಲೇಂಟ್ ಕೊಟ್ಟಾಗ ನಾನೇ ಮಾಡಿದ್ದು ಅವಳದಾದರೂ ಮದುವೆಯಾಗ ಅವಳ ಒಂದೇ ಸತಿ ಹುಟ್ಟೋದು ಒಂದೇ ಸತಿ ಸಾಯೋದು ಇವತ್ತು ಇದೀನಿ ನಾಳೆ ಗೊತ್ತಿಲ್ಲ ಯಾರಿಗೂ ಈರಾಶ್ ದಿನ ನಗ್ನಗ್ತಾ ಎಲ್ಲರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು ಅಂತ ನಾನು ಕಲ್ತ್ಕೊಂಡಿನ ಅದು ಜೈಲಲ್ಲಿ 4 ವರ್ಷ 5 ವರ್ಷ ಇದಿಲ್ಲ ನನಗೆ ಅರಿವಾಗಿದ್ದು ಅದು ನಾನು ಎಲ್ಲ ಥರ ಪುಸ್ತಕ ಓದ್ದವನು ಎಲ್ಲನೂ ಓದ್ದವನು ನಾವೆಲ್ಲ ಒಳ್ಳೆ ಹಿನ್ನೆಲೆ ಇಟ್ಕೊಂಡು ಕುಟುಂಬದಲ್ಲಿ ಹುಟ್ಟಿದವ್ರು ನಾವು ನನಗೆ ರಾಜಕೀಯಕ್ಕೆ ಬರಬೇಕಂತ ಏನು ನನ್ನ ಅಣ್ಣ ಎಮ್ ಎಲ್ ಎ ನಮ್ಮ ಅಜ್ಜ ಮಿನಿಸ್ಟ್ರು ಅಜ್ಜನ ತಮ್ಮ ಅಲ್ಲ ಎಲ್ಲ ಸತ್ಯ ಇವು ಇವತ್ತಿಗೂ ನಂದು ಮಾವಂದು ಎಲ್ಲ ದೊಡ್ಡ ದೊಡ್ಡ ಪೊಸಿಷನಲ್ಲಿರೋದು ಫಿಲಮ್ ಲ್ಯಾಂಡಲ್ಲಿ ಇದ್ದಾರೆ ಎಲ್ಲ ಇದ್ದಾರೆ ನಾವು ನೊಂದಿದ್ದೀವಿ ಜೀವನದಲ್ಲಿ ಇವತ್ತೊಂದು ಇವತ್ತು ನನಗಿಲ್ಲಿ ನಾವು ಒಬ್ಬ ಬಿಟ್ಟಿನ ಯಾರೂ ಇಲ್ಲ ವೋಟರ್ಸು ನಾನು ಒಂದು ಜಾತಿ ಇಲ್ಲ ನನಗೆ ಎಲ್ಲ ನಾವು ಎಲ್ಲರ ಜಾತಿ ಓಟು ತೊಗೊಂಡು ನಾನು ಗೆಲ್ತೀನಿ ಅಂದರೆ ಅದಕ್ಕೆ ಮುಖ್ಯವಾಗಿ ಕಾರಣ ಸ್ನೇಹ ಪ್ರೀತಿ ಎರಡೇ ಅರ್ಥ ಆಯ್ತಾ ಇವತ್ತು ಶಿವಮೊಗ್ಗದಲ್ಲಿದ್ದಾರೆ ನನಗೆ ಏನು ಬೇಕಾದ್ರೂ ಮಾಡೋಕ್ಕಿದ್ದಾರೆ ನಾನು ಏನು ನಿಂತ್ಕೊಳಕ್ಕೆ ಅಂಥವ್ರು ಅವರೆಲ್ಲ ನಿಂತ್ಕೊಂಡ್ಬಿಟ್ರೆ ನಮಗೆ ಆಸಕ್ತಿ ಇಲ್ಲ ಶಿವಮೊಗ್ಗದಲ್ಲಿ ಎಲೆ ನಮಗೆ ಚುನಾವಣೆ ನಿಲ್ಲಬೇಕಂತ ಆಸಕ್ತಿನೇ ಇರಲಿಲ್ಲ ಪತ್ರಿಕಾ ರಂಗಕ್ಕೂ ಬಂದೆ ಚುನಾವಣೆಗೂ ಬಂದೆ ಯಾಕೆ ಹಠಕ್ಕೋಸ್ಕರ ಬಂದಿದ್ದು ಪತ್ರಿಕಾ ರಂಗಕ್ಕೂ ನನಗೆ ಅಲ್ಲಿಂದ ಒಂದು ಸ್ವಲ್ಪ ನುಕ್ಸಾನಾಗಿತ್ತು ಇದೇ ರವಿ ಬೆಳಗೆರವರು ಕೆಲವರೆಲ್ಲ ಲೋಕಲವರು ಬರ್ದು ಬಿಂಬಿಸ್ತಾರಲ್ಲ ಯಾಕೆ ಅದೇ ಲೋಕಕ್ಕೆ ಬರಬೇಕಂತ ಬಂದೆ ಆ ಲೋಕದಲ್ಲೂ ಒಂದು ಸ್ವಲ್ಪ ಜಲಕ್ ಮಾಡಿದೆ ರಾಜಕೀಯ ರಂಗಕ್ಕೂ ಬಂದೆ ಹಿಂಗೆ ರಾಜಕೀಯದಿಂದ ಕೆಲವರಿಂದ ನನಗೆ ತೊಂದರೆ ಆಗಿತ್ತು ಯಾಕೆ ನಾನೇ ರಾಜಕೀಯಕ್ಕೆ ಬರಬಾರ್ದು ಅಂತ ರಾಜಕೀಯಕ್ಕೂ ಬಂದೆ ಅವಕಾಶಗಳು ಹಂಗೆ ಒದಗಿಸ್ಬಂದು ಗ್ರಾಮ ಪಂಚಾಯತಿ ಮೆಂಬರ್ ಆದ ಇದಾದ ಎಲ್ಲನೂ ಆಯಿತು ಎಲ್ಲ ಆದಮೇಲೆ ನನಗೆ ಅರ್ಗೆಗೆ ಬಂದಮೇಲೆ ನನಗೆ ಕೀರ್ತಿನೂ ಸಿಕ್ತು ರಾಜ್ಯ ಮಟ್ಟದಲ್ಲಿ ರಾಜಕೀಯ ರಂಗದಲ್ಲಿ ದೊಡ್ಡ ಮಟ್ಟದ ಕೀರ್ತಿನೂ ಸಿಕ್ತು ಅಪಕೀರ್ತಿನೂ ಅಷ್ಟೇ ಬೇಗ ನನಗೆ ಸಿಕ್ತು ಅಲ್ಲಿ ಹಂಗಂತೇಳಿ ನಾನು ಯಾರ ಮೇಲೂ ಬೇಜಾರಾಗಿಲ್ಲ ಕೆಲವ್ರಿಗೆ ಹೇಳ್ತೀವಿ ಯಾತಕ್ಕೆ ನೀವು ರಾಜಕೀಯದಲ್ಲಿ ಮಾಡಬೇಕಂದ್ರೆ ನೇರವಾಗಿ ಹೋಗಿ ರಾಜಕೀಯ ಮಾಡಿರಿ ಗೆಲ್ತೀರಾ ಅಡ್ಡದ್ದಡ್ಡಿ ಹೋದರೆ ಯಾರಿಗೆಲ್ಲ ಕಾಲ ಇವತ್ತು ಚಾಲೆಂಜ್ ಮಾಡ್ತೀನಿ ಅವರು ಯಾರು ಹಿಂಗೆ ಅಡ್ಡದಿಡ್ಡಿಯಾಗಿ ಬರ್ತಾರೆ ರಾಜಕೀಯದಲ್ಲಿ ಬಂದು ನಿಂತ್ಕೊಂಡು ಗೆದ್ದು ತೋರಿಸ್ಲಿ ಹಾಂ ಗೆಲ್ಲಕ್ಕಾಗಲ್ಲ ಜನನೂ ಗೆಲ್ಸಲ್ಲ ಅಂಥವ್ರಿಗೆ ನನ್ನ ಗೆಲ್ಸಿದ್ರು ಅಂದರೆ ನನ್ನ ನೋಡಿ ನನ್ನ ಬಿಹೇವಿಯರ್ ನೋಡಿ ನನ್ನ ಆ್ಯಟಿಟ್ಯೂಡ್ ನೋಡಿ ಮಾಡಿದ್ರು ಎಲ್ಲ ಸಹಕಾರ ಮಾಡಿದ್ರು ಅದೊಂದು ಗೊತ್ತಿತ್ತು ನನಗೆ ಅಲ್ಲಿ ರಾಜಶೇಖರ್ ವಿರೋಧಿ ಅಲೆ ಇತ್ತು ಅಂತ ನನಗೂ ಗೊತ್ತಿತ್ತು ಅವಾಗ ಆ ಸಂದರ್ಭದಲ್ಲಿ ಒಂದು ಮೂರು ಟರ್ಮ್ ಆಗಿದ್ರಲ್ಲ ನಾನು ಅದೇ ಚಾಯ್ಸ್ ಮಾಡ್ಕೊಂಡು ಎಲ್ಲರೂ ಸಪೋರ್ಟ್ ಮಾಡಿದ್ರು ನನಗೆ ಇಲ್ಲ ಅಂತಲ್ಲ ಎಲ್ಲರೂ ಸಪೋರ್ಟ್ ಮಾಡಿದಾಗ ನಾನೇ ಒಬ್ಬ ಮಾಡಿದೆ ಅಂತೇಳಿ ಒಬ್ಬ ಬಿಂಬಿಸ್ಕೊಂಡು ಇವತ್ತು ದೂರ ಇದ್ದ ನಾನು ಅತಂತ್ರವಾದ ಸ್ಥಿತಿ ರಾಜಕೀಯ ಜನದಲ್ಲಿ ಕೌನ್ಸಿಲರ್ ಅಲ್ಲ ಅವ್ರು ಲಾಸ್ಟಿಗೆ ಯಾವುದ್ರೂ ಏನೋ ಸಾಧನೆ ಮಾಡಬೇಕಂದ್ರೆ ನಾವು ಏನು ಮಾಡಿರ್ತೀವಿ ನಾವು ಅದೇ ವಾಪಸ್ ತೊಗೊಳ್ತೀವಿ ನೇಚರ್ಸ್ ಲಾ ಅದು ನಾನು ಒಳ್ಳೇದು ಕೊಟ್ಟರೆ ಒಳ್ಳೇದು ಬರುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಬರುತ್ತೆ ಈಗ ಗೊತ್ತಿರೋ ಫ್ಯಾಕ್ಟೇ ತಾನೆ ಇವೆಲ್ಲನು ಅದಕ್ಕೆ ನಾನು ಒಂದು ಒಳ್ಳೆ ಸುಷ್ಮಾ ಫೌಂಡೇಶನ್ನು ಅಂತೇಳಿ ನನ್ನ ಸಂಸ್ಥೆ ಇದೆ ಪ್ರಜಾಧ್ವನಿ ಅಂತೇಳಿ ಅದು 12 ವರ್ಷದ ಕೆಳಗಡೆನೇ ನಾನು ನಾನೇ ಅಧ್ಯಕ್ಷ ಅದಕ್ಕೆ ಸಂಸ್ಥಾಪಕ ಅಧ್ಯಕ್ಷ ಇವತ್ತು ಕಾಂಗ್ರೆಸ್ನವ್ರಿಗೆ ಆ ಸಬ್ಜೆಕ್ಟ್ ಬೇಕಾಯ್ತು ಈಗ ಪ್ರಜಾಧ್ವನಿ ಅನ್ನೋದು ಅಧಿಕಾರಕ್ಕೋಸ್ಕರ ಇರಲಿ ಈಗಲಾದರೂ ಗೊತ್ತಾಯ್ತಲ್ಲ ಪ್ರಜೆಗಳ ಧ್ವನಿ ಹೆಂಗಿರುತ್ತೆ ಅಂತೇಳಿ ಆ ಟೈಟ್ಲು ಆ್ಯಕ್ಚುಲಿ ನಂದೇ ಅದು ನಾವೆಲ್ಲ ಸಣ್ಣ ಹುಡುಗರು ಇರ್ತಾ RSSಲ್ಲಿ ನನ್ನ ಹೆಸರೇ RS ಸತ್ಯನಾರಾಯಣ ರಾಜ್ ನನ್ನ ಇನ್ಶಲ್ಲಲ್ಲಿದೆ ಅದರಲ್ಲೇ ಇದೆ RSS ಅಂತೇಳಿ ನಮಸ್ತೆ ಸದಾ ವತ್ಸಲ್ಯ ಮಾತೃಭೂಮಿ ಅಂತೇಳಿ ನಾವು ಸಣ್ಣ ಹುಡುಗರಿಂದ ಎಳ್ದು 10ನೇ ಕ್ಲಾಸು ಫಸ್ಟ್ ಇಯರ್ PUC ತನಕ RSSಲ್ಲೇ ನಾವು ಶಾಖೆಗಳು ಬೆಳೆದು ಬಂದವರು ಅಂಗನಕೆರೆಯಲ್ಲಿ ನಾವು ಅದಾದಮೇಲೆ ನಾವು NSUA ಅಂತೇಳಿ ನ್ಯಾಷನಲ್ ಸ್ಟೂಡೆಂಟ್ಸ್ ಯೂನಿಯನ್ ಆಫ್ ಇಂಡಿಯಾ ಅಂತೇಳಿ ಒಂದು ಸಂಘಟನೆಯಲ್ಲಿ ಗುರುತಿಸ್ಕೊಳ್ತೀವಿ ನಮಗೆ RSS ದೇಶಭಕ್ತಿ ಶಿಸ್ತು ಎಲ್ಲ ಕಲಿಸ್ತು NSUA ಸಂಘಟನೆ ಏನಂತ ತಿಳಿಸ್ತು ನಮಗೆ NSUA ಬಟ್ NSUA ಅಂದರೆ ಒಂದು ಸ್ವಲ್ಪ ಆದಿ ತಪ್ಪಿದ್ವಿ ನಾವು ಆವಾಗ ಇರಲಿ ಆದರೂ JDS ಆಮೇಲೆ ಬರ್ತಾ ನನಗೆ ಎಲ್ಲ ಪಕ್ಷದಲ್ಲೂ ಸ್ನೇಹಿತರಿದ್ದಾರೆ 3 JDS ಆಗಿರಲಿ BJP ಆಗಿರಲಿ ಎಲ್ಲ ಪಕ್ಷದಲ್ಲೂ ಸ್ನೇಹಿತರು ಅಭಿಮಾನಿಗಳು ಹಿತೈಷಿಗಳಿದ್ದಾರೆ ಮತದಾರರಿದ್ದಾರೆ ಎಲ್ಲ 3 ಪಕ್ಷದಲ್ಲೂ ಹಿತಶತ್ರುಗಳು ಇದ್ದಾರೆ ನನಗೆ ಇಲ್ಲ ಅಂತಲ್ಲ ನಾನು ಒಂದು ಆಯ್ಕೆ ಮಾಡ್ಕೊಂಡಿನಿ ನನಗೆ ಯಾವುದೇ ಸ್ವಾರ್ಥ ಇಲ್ಲ ನಿಸ್ವಾರ್ಥವಾಗಿ ನಾನು ಜೀವ ಇರೋ ತನಕ ದುಡಿಬೇಕು ಅಂದ್ಕೊಂಡಿನಿ ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಟ್ಟೋಗೋಣ ಅಂತ ಹೇಳಿ ಏನಾದರೂ ಉಳಿಯೋಂಥದ್ದು ಅದನ್ನು ನನಗೆ ರಾಜಕೀಯ ರಂಗದ ಮೂಲಕ ಸಮಾಜ ಪ್ರಜಾಧ್ವನಿ ಸಂಸ್ಥೆ ಸುಷ್ಮಾ ಫೌಂಡೇಶನ್ ಏನೋ ಒಂದು ಗೋಶಾಲೆನೋ ಶಾಲೆ ಮಾಡಿ ನನ್ನ ಸ್ವಂತಕ್ಕಲ್ಲ ನನ್ನ ಮಕ್ಕಳಿಗೋಸ್ಕರ ಅಲ್ಲ ನನ್ನ ಫ್ಯಾಮಿಲಿಗೋಸ್ಕರ ಅಲ್ಲ
ಯಾರಿಗೆ ಅದು ಅನಿವಾರ್ಯತೆ ಇದೆ, ಯಾರಿಗೆ ಅವಶ್ಯಕತೆ ಇದೆ ಸಮಾಜದಲ್ಲಿ ಅಂಥವರಿಗೋಸ್ಕರ ಅದು ಮಾಡಿ ನಾನು ಸೇವೆ ಮಾಡ್ತಾ ನಾನು ಮುಂದಿನ ದಿನಗಳು ಕಾಲ ಕಳೆಯೋಣ ಅಂತ ಇದ್ದೀನಿ. ದಯವಿಟ್ಟು ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆಲ್ಲ ಗೊತ್ತಿದೆ ನನ್ನ ಬಿಹೇವಿಯರ್ ಎಲ್ಲ ಗೊತ್ತಿರತ್ತಲ್ಲ ಅವ್ರ ಹತ್ರ. ನಾನು ಇನ್ನೂ ಈಗಲೂ ರೌಡಿ ಶೀಟರ್ ಇರುತ್ತೆ, ಅದು ನಾ ಸಾಯ ತನಕ ರೌಡಿ ಶೀಟರ್ ಇರುತ್ತೆ. ಅದು ಅದ್ರ ಬಗ್ಗೆ ನಾವು ತಲೆನೂ ಕೆಡಿಸ್ಕೊಳಲ್ಲ. ಈ ರೌಡಿಗಳಿಗೆ ಏನಂತ ಇದಾರಲ್ಲ, ಎಲ್ಲರಿಗೂ ಕೇಳ್ಕೊಂಡು ನಮಗೆ ಯಾರ ಮೇಲೂ ಶತ್ರುತ್ವ ಇಲ್ಲ, ಯಾರ ಮೇಲೂ ನಮಗೆ ಆ ಬುದ್ಧಿನೂ ಬಂದಿಲ್ಲ. ಹಿಂಗೆ ಇಲ್ಲಿಂದ ಅಲ್ಲಿ ಹಚ್ಚಾಕೋದು, ಇಲ್ಲಿಂದ ಇಲ್ಲಿಗೆ ಹಚ್ಚಾಕೋದು, ತಂದಾಕೋದು, ನಾವು ಈ ಫೀಲ್ಡ್ ಮಾಡಬೇಕಂತ ಯಾವತ್ತೂ ಅಂದ್ಕೊಂಡಿಲ್ಲ. ಅಚಾನಕ್ಕಾಗಿ ಬಂದವರು, ಅವ್ರಿಗೂ ಗೊತ್ತಿದೆ ಎಲ್ಲರಿಗೂ, ನನ್ನ ಹಾದಿ ಹಿಡ್ಕೊಂಡೀನಿ, ನಿಮಗೆ ಸಹಾಯ ಮಾಡೋಕ್ಕಾಗಿಲ್ಲ ಅಂದರೆ ಸುಮ್ಮನಿದ್ಬಿಡಿ, ನಿಮ್ಮ ಪಾಡಿ ನೀವು ಫೀಲ್ಡ್ ಮಾಡ್ಕೊಳ್ಳಿ ಬೇಕು ಅಂದವರು. ಅರ್ಥ ಆಯ್ತಲ್ಲ, ನಮಗೇನು ಬೇಡ, ನಮಗೆ ಸಮಾಜ ಸೇವೆ ಮಾಡೋಕ್ಕೆ ಒಂದು ಅವಕಾಶ ದಯವಿಟ್ಟು ಕೈ ಮುಗಿದು ಕೇಳ್ತಾ ಇದ್ದೀವಿ. ಹೌದಾ, ಇಷ್ಟೇ. ಇನ್ನೇನಾದರೂ ಕ್ವಶನ್ಸ್ ಇದೆಯಾ ನಿಮಗೆ? ಕಾಡ ಕಾರ್ತಿಕ ಇವೆಲ್ಲ ಒಟ್ಟಿಗಿದ್ದಾಗ ಆ ಟೈಮಲ್ಲಿ ಅವನು ಊಟ ಮಾಡ್ತಿದ್ದ ತಟ್ಟೆ ಹೇಳಿದ್ರಿ ಅಂತಂದ್ರಲ್ಲ, ಅವರು ಒಳಗಿರೋ ಸತ್ಯ ಹೊರಗೆ ಬರಲಿ ಅಂತ. ಏನು ಸತ್ಯ ಹೊರಗೆ ಬರಲಿ, ಏನು ಸತ್ಯ ಮಾಡ್ತಿದ್ರಿ? ಏನು ಸತ್ಯ ಅಂದರೆ ಆ ಸೀಸನಲ್ಲಿ ಆ್ಯಕ್ಚುಲಿ ತಮಿಳ್ ಕುಮಾರ ಇದ್ದಾಗ ಒಂದು ಎರಡು ಮೂರು ಸತಿ ನನಗೆ ಹೊಡಿಬೇಕಂದಿದ್ದು ನಿಜ. ಅದು ಅವಾಗ ಹೊಡಿಬೇಕು, ಇವನಿಗೆ ಹೊಡೆದ್ರೆ ನಾವು ಸರೆಂಡರ್ ಆಗೋಣ ಅಂದ್ಕೊಂಡಿದ್ದೆಲ್ಲ ನಿಜ. ಅವೆಲ್ಲ ಗೊತ್ತಿದ್ದಾವೆ, ಗೊತ್ತಿರೋ ವಿಚಾರನೇ. ಯಾ ಬೇರೆಯವನ್ನೆಲ್ಲ ನನ್ನ ಕೇಸ್ನವನೇ. ಅವನೊಂಥರ ಅವನೆಂಥ ವಿಚಿತ್ರ ಪರ್ಸನ್ ಅಂದರೆ, ಇವೆಲ್ಲ ಸ್ಟೋರಿ ಮಾಡ್ತಾ ಮಾಡ್ತಾ ಮಾಡಿದ್ರೆ ಎಪಿಸೋಡ್ಗಳೇ ಸಾಕಾಗಲ್ಲ. ತಮಿಳ್ ಕುಮಾರ ಒಂದು, ಅವನ ಸ್ನೇಹಿತ ಇನ್ನೊಬ್ಬ, ಏಯ್ ಲವಕುಶ್ ನನ್ನ ಸ್ನೇಹಿತರೆ ಎಲ್ಲರೂ, ಎಲ್ಲ ಸ್ನೇಹಿತರನ್ನೇ ಕಳ್ಕೊಂಡಿದ್ದೀವಿ ಫೀಲ್ಡಿಗೆ ಬಂದಮೇಲೆ. ಶರವಣ ಅಂತ ಒಬ್ಬ ಇರ್ತಾನೆ ತುಮಕೂರು, ಅವನು ಅಲಿಯಾಸ್ ರಜಿನಿ ಅಲಿಯಾಸ್, ಅವನು ವಿಚಿತ್ರ 12-13 ಕೊಲೆ ಮಾಡಿದವನು. ತಮಿಳ್ ಕುಮಾರ 6-7 ಕೊಲೆ ಮಾಡಿದವನು, ಹಿಂದ್ಗಡೆ ಡೈರೆಕ್ಟ್ ಆಗಲಿ ಇಂಡೈರೆಕ್ಟ್ ಎಲ್ಲನು. ಇವರೆಲ್ಲ ನನ್ನನ್ನು ಕೊಲೆ ಯಾಕೆ ಮಾಡಬೇಕಂದ್ರೆ, ಅವನೇನು ದುಡ್ಡು ಮಾಡಿಲ್ಲ, ಏನು ಮಾಡಿಲ್ಲ, ಒಂಥರ ಒಂದು ನೇಚರೇ ಆ ಥರ ಅವನು ಆ ಸಂದರ್ಭಕ್ಕೆ. ಯಾಕಂದರೆ ಬುದ್ಧಿವಂತಿಕೆ ಇಲ್ಲ ಒಂದು, ಈಸ್ ನಾಟ್ ಎನ್ ಎಜುಕೇಟೆಡ್, ಆ ಜ್ಞಾನ ಇಲ್ಲ, ಅಜ್ಞಾನಿ ಅವನು, ಅಜ್ಞಾನಿ. ಸ್ವಂತ ಅನ್ನ ಆಗ್ದಾರೆ ಲವಕುಶ ಅವರಿಗೆ ಸಾಯಿಸ್ತಾನಂದರೆ ಅವನು ಇನ್ನು ಎಂಥ ರೀ ಅವನು ಏನು ಜ್ಞಾನ ಅಂತೇಳಿ. ಹೌದಲ್ವೋ, ಅವನಿಗೇನು ಹೆಸರು ಮಾಡಬೇಕು, ಹೆಸರು ಮಾಡಬೇಕು ಎಂತೆಂಥವ್ರು ಭದ್ರಾವತಿಯಲ್ಲಿ ಅವನ ಹೆಸರು ಕೇಳತ್ತೆ, ಬೆಂಗಳೂರಲ್ಲಿ ಇನ್ಯಾರದಲ್ಲಿ ಲೀಸ್ಟ್ ಇಟ್ಕೊಂಡಿರ್ತಾನ ಅವನು, ಇಷ್ಟಿಷ್ಟು ಲೀಸ್ಟು ಅದರಲ್ಲಿ ನಂದು ಇರುತ್ತೆ. ಆಮೇಲೆ ಎನ್ಕೌಂಟ್ರೆ ಆಗೋಗ್ತಾನೆ ಅವನು, ಅವಾಗ ಹೊಡಿಬೇಕು ಅಂದ್ಕೊಂಡಿದ್ದು ನಿಜ. ಆಮೇಲೆ ಯಾವ ಫೀಲ್ಡಲ್ಲ ಯೋಚನೆನೇ ಬಂದಿಲ್ಲ ಅದು. ಎಬ್ಬೆಟ್ ಮಂಜ 2 ನನ್ನ ಮೇಲೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದು ಹೌದು. 2 ಯಾವುದು ಅಂತ ಹೇಳ್ತೀನಿ ಕೇಳ್ರಿ. ಒಂದು ಟೈಮು ಸ್ಪಾಟ್ನಾಗ ವಿಚಾರದಲ್ಲಿ ಅವನಿಗೆ ವಿಷ ಹಾಕಿ ಜೈಲಲ್ಲೇ ಸಾಯಿಸ್ಬೇಕಂತೇಳಿ ಕೊರಂಗು ಕಡೆಯಿಂದ ಏನೋ ಬಂದಿರತ್ತೆ ಒಂದು ಆಫರು, ಅದಕ್ಕೆ ನಾನೇನೋ ಸಪೋರ್ಟ್ ಮಾಡಿಬಿಟ್ಟಿನಿ ಸ್ಪಾಟ್ನಾಗ. ಇನ್ನು ನನಗೆ ಎಲ್ಲ ಹುಡುಗರು ನನಗೆ ಹುಡುಗರೆ ನನ್ನ ಹತ್ರ ಬರ್ತಾರೆ ಕಷ್ಟ ಅಂತೇಳಿದ್ರೆ ನಾನು 2,000-5,000 ದುಡ್ಡು ಕೊಡಿ ಎಲ್ಲರಿಗೂ ಮಿಸ್ ಇತ್ತಳೆ ಕಿವಿ ಅವ್ರದ್ದೆಲ್ಲ ಕೇಳಿ. ಹೌದು, ಆಮೇಲೆ ಗೊತ್ತಾಗತ್ತೆ ಅವನಿಗೆ ಅದರಲ್ಲಿ ನಾನಿಲ್ಲ ಅಂತೇಳಿ. ಅರ್ಥ ಆಯ್ತಾ? ಅದಾದಮೇಲೆ ಇನ್ನೊಂದು ಸತಿ ಶಿವಮೊಗ್ಗ ಬಂದಾಗ ನನ್ನ ಮನೆಗೆ ಬರ್ತಾನೆ ಅವನು, ಅದೇ ಒಂದು ಸತಿ ಹೇಳಿದ್ನಲ್ಲ ಉಪ್ಪಿನಕಾಯಿ ಸ್ಟೋರಿ, ಎಬ್ಬೆಟ್ ಮಂಚ ಬರ್ತಾನೆ ನಮ್ಮ ಮನೆಗೆ. ಬಂದು ಮಾರನೇ ದಿನ ಅವ್ನು ಬೆಂಗಳೂರಲ್ಲಿ CCP ಪೊಲೀಸ್ನವರು ಅರೆಸ್ಟ್ ಮಾಡಿಬಿಡ್ತಾರೆ. ಅದ್ರ ಹಿಂದ್ಗಡೆ ಈ ಅರೆಸ್ಟಲ್ಲೂ ನಾನು ಇದ್ದೀನಿ ಅಂತೇಳಿ, ನಾವು ಯಾವುದ್ರಲ್ಲೂ ಇಲ್ಲ. ಈ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದು. ಒಂದು 3 ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿ ಬರುತ್ತೆ ಅಂದರೆ, ನಾನು ದುರ್ಗದ ಹತ್ರ ಒಂದು ಆಫೀಸರಿಗೆ ನೋಡೋಕೆ ಹೋಗ್ತೀನಲ್ಲ, ಆವಾಗಲೂ ಬರುತ್ತೆ ಅವನಿಗೆ ಅನುಮಾನ. ಕೊರಂಗು ಕಡೆ ನಾನು ಸಪೋರ್ಟ್, ನನಗೆ ಒಂದೇ ಒಂದು ಸತಿ ಅವನು ಲ್ಯಾಪ್ಸ್ ಆದಮೇಲೆ ಒಂದು ಸತಿ ಫೋನ್ ಮಾಡಿರ್ತಾನೆ ನನಗೆ, ಅದು ಸ್ಪಾಟ್ನಾಗ ನಂಬರ್ ಕೊಟ್ಟಿರ್ತಾನೆ ನಾನು ಹೊರಗಡೆ ಇದ್ದಾಗ ನನ್ನ ನಂಬರು. ಸರ್ ನೀವು ನನಗೆ ಸಪೋರ್ಟ್ ಮಾಡಬೇಕು ಅಂತೇಳಿ. ಸರ್ ನಾನು ಯಾಕೆ ಸರ್ ಸಪೋರ್ಟ್ ಮಾಡಬೇಕು ಅಂತೇಳಿ, ಏನು ವಿಚಾರ ಅಂತೇಳಿ. ನಾವು ಫೀಲ್ಡ್ ಬಿಟ್ಟು ಹಾಲೆ ಸುಮಾರು ವರ್ಷಗಳಾಯಿತು, ನಮ್ಮ ಹಾದಿನೇ ಬೇರೆ ಇಟ್ಕೊಂಡಿದ್ದೀವಿ ನಾವೆಲ್ಲೋ, ವ್ಯವಸಾಯ ಮಾಡ್ಕೊಂಡು ನಮ್ಗೆ ಹಾಕಿರೋ ಸುಳ್ಳು ಕೇಸು ಕೋರ್ಟಿಗೆ ಓಡಾಡ್ಕೊಳ್ತಾ ಇದ್ದೀವಿ. ಅದು ಯಾಕೆ ಸ್ಪಾಟ್ನಾಗ ಹೇಳಿರ್ತಾನೆ, ಸ್ಪಾಟ್ನಾಗ ಬೆಂಗಳೂರಲ್ಲಿ ಇರ್ತಾನೆ, ನಂಗೆ ಪರಿಚಯ ಆಗಿ ಬಂದಿರ್ತಾನೆ, ಹೆಬ್ಬೆಟ್ಟ ಮೇಲೆ ಕತ್ತಿ ಮಸಿತಾ ಇರ್ತಾರೆ ಇವರೆಲ್ಲ, ಅವನಿಗೆ ಕೊರಂಗೋಗಿ ಶಿವಮೊಗ್ಗದಿಂದ ಯಾರ್ದಾರು ಸಪೋರ್ಟ್ ಬೇಕಾಗಿತ್ತು ಅವ್ರು ಸ್ಪಾಟ್ನಾಗ ಹೇಳಿರ್ತಾನೆ. ಅವಾಗ ಹೇಳಿದ ವಿಚಾರ ನಾನು ಇದು ಇಷ್ಟೇ ಅವರಿಗೆ. ಒಂದೇ ಸತಿ ಫೋನ್ ಮಾಡೋದು, ಅದು ದುರ್ಗ ಜೈಲಿಂದ ಮಾಡಿರ್ತಾರೋ ಎಲ್ಲಿಂದ ಮಾಡಿರ್ತಾರೋ ಗೊತ್ತಿಲ್ಲ ನನಗೆ, ಒಟ್ಟು ಒಂದು ಫೋನ್ ಬರುತ್ತೆ. ಸರ್ ಅವ್ರು ಯಾಕೆ ಅವಾಗ ಉದ್ದೇಶ ಇತ್ತು ಅವ್ರು ಕೇಳೋಕ್ಕೂ, ಯಾಕಂದ್ರೆ ಜೈಲಲ್ಲಿ ಒಂದು ಗಲಾಟೆ ಆಗುತ್ತೆ ನನಗೂ, ಹೆಬ್ಬೆಟ್ಟು ಒಂದು ಟೀಮ್ ಪರವಾಗಿರ್ತಾರಲ್ಲ, ನನ್ನ ಪರವಾಗಿ ಒಂದು ಟೀಮ್ ಇರುತ್ತಲ್ಲ, ಓ ಇವ್ರು ಹೆಂಗೂ ಆ್ಯಂಟಿ ಇದಾರಲ್ಲ ಏನೋ ಸಪೋರ್ಟ್ ಮಾಡ್ಬೇಕಂತೇಳಿ. ಸರ್ ನಾವೆಲ್ಲ ಫೀಲ್ಡ್ ಬಿಟ್ಟು ತುಂಬ ದೂರ ಸಾಗಿದ್ದೀವಿ, ನೀವುಂಟು ಹೆಬ್ಬೆಟ್ಟು ಮಂಜ ಉಂಟು,
ಯಾರು ಆಗಿರೋದು ನಿಮ್ಮಿಬ್ಬರು ಮಧ್ಯೆ ಗಲಾಟೆ. ನಾವು ಯಾವತ್ತೂ ಬೆಂಗಳೂರು ಫೀಲ್ಡಿಗೆ ಬಂದವರಲ್ಲ. ಬೆಂಗಳೂರು ಫೀಲ್ಡಲ್ಲಿ ನಮಗೆ ಅವಶ್ಯಕತೆಯೂ ಇರಲಿಲ್ಲ. ನಾವು ಬಿಟ್ಟು ಬಂದವರಲ್ಲ. ಅದು ನೀವು ಉಂಟು ಅವ್ರು ಉಂಟು, ನೀವು ನೋಡ್ಕೊಳ್ಳಿ ಅಂತ ಅವತ್ತು ಹೇಳಿದ ಮಾತಿಗೆ ಅದೊಂದು ಮಾತು. ಅವತ್ತು ನಾನು ಜೈಲಿಂದ 2006 ರಿಲೀಸ್ ಆದಮೇಲೆ ಆ ಫೋನ್ ಕಾಲ್ ಬಂದಿತ್ತು ನನಗೂ. ಅಲ್ಲಿಗೆ ಕ್ಲೋಸ್. ಅದೊಂದು ಅನುಮಾನ ನನಗೆ ಅವನಿಗೆ 2018 ಬರುತ್ತೆ. ನಾನು ಒಬ್ಬ ಆಫೀಸರ್ ದುರ್ಗದ ಹತ್ರ ಮಾತಾಡ್ಕೊಂಡು ಬಂದಾಗ ನಾನು ಶಿವಮೊಗ್ಗ ಬಂದು ಒಂದು 2 ದಿನ ಆಗೋಷ್ಟೊತ್ತಿಗೆ ಮ್ಯಾಟ್ರೇ ಚೇಂಜ್ ಆಗಿಬಿಡುತ್ತೆ. ಅದು ಒಂದು ಕೊರಂಗು ಸ್ಕ್ರ್ಯಾಪ್ ಆಗಿ ಬೆಂಗಳೂರಲ್ಲಿ ಇದ್ದು ಎಲ್ಲ ಚಿತ್ತೂರಲ್ಲೆಲ್ಲ ಇರ್ತಾನಂತೆ. ಅವನಿಗೆ ಒಟ್ಟು ಏನೋ ಎಫೆಕ್ಟ್ ಮಂಜನ ಮೇಲೆ ಪ್ರತೀಕಾರ ತೀರ್ಸ್ಕೊಂಡು ದೊಡ್ಡ ಇದಾಗಿತ್ತಲ್ಲ. ಹೆಂಗಾಗತ್ತೆ ಅಂದರೆ ಒಬ್ಬ ಸತ್ತೋಗ್ಬಿಟ್ರೆ ಅದೊಂಥರ ಇರುತ್ತೆ. ಅರ್ಧಂಬರ್ಧ ಸಾಯಿಸಿ ಬದುಕಿದ್ದವ್ರಿಗೆ ತುಂಬ ಕೊರಗ್ತಾರೆ ಜೀವನದಲ್ಲಿ. ಅಂಥದ್ರಲ್ಲೂ ಅವಾಗಲೂ ವೆಲ್ ಸೆಟ್ಲ್ ಆಗಿದ್ದ ಕೊರಂಗು. ಕೊರಂಗು ಅಂದರೆ ಒಂದು ರೋಡಿಸಮ್ ಫೀಲ್ಡಲ್ಲೇ ಓಮ್ ಫಿಲಮಲ್ಲಿ ನೋಡಿರ್ಬೋದು ನೀವು. ಒಂದೊಂದು ಸೀನ್ ಬಂದೋಗಿರತ್ತೆ ಅಲ್ಲೇನು ಇವರೆಲ್ಲ ಬದಲಾಗಿದ್ದಾರೆ ಅಂತೇಳಿ ತೋರಿಸಿದ್ದಲ್ಲಿ ಓಮ್ ಯಾರೂ ಬದಲಾಗಿಲ್ಲ ಅವರು. ಅದರಲ್ಲಿ ಒಬ್ಬರೇ ಒಬ್ಬರು ಬದಲಾಗಿದ್ದು ಜಯಡಳ್ಳಿ ಕೃಷ್ಣಪ್ಪ ಅವ್ರು ಒಬ್ಬರೇ. ಅದೇನು ಸೀನ್ಗಳು ತರಿಸ್ತಾರಲ್ಲ ಬೆಕ್ಕಿನ ಕಣ್ರಾಜ. ಬೆಕ್ಕಿನ ಕಣ್ರಾಜ ಅಂದ್ರೆ ಬಿಟ್ಟು ಒಂದು ಹಂತಕ್ಕಿದ್ದ ಸಿಂಗ್ ಸಿಂಗಲ್ಲ ತಿರ್ಗಾಡೋದು ಎಲ್ಲ ಮಾಡೋದು. ಅವನಿಗೂ ಹೊಡೆದಾಕಿದ್ರು. ಯಾರು ಹೊಡೆದಾಕಿದ್ರು ಅಂತ ನಿಮ್ಗೆ ಗೊತ್ತಲ್ಲ ಬಿಟ್ಟಾಗ. ಸೈಲೆಂಟ್ ಅಲ್ಲಿ ತೋರ್ಸೋದು ಓಮ್ ಫಿಲಮಲ್ಲಿ ಕೊರಂಗು ಬೆಕ್ಕಿನ ಕಣ್ರಾಜ ಅಂದ್ರೆ ತನ್ವೀರ್ ಜಯಡಳ್ಳಿ ಕೃಷ್ಣಪ್ಪ. ಹಾಂ ಬಿಡೋದು ಇವೆಲ್ಲ ನಾನು ಹೇಳ್ತೀನಿ ಬಿಡೋದು. ನಮ್ಮ ಪಾಡಿಗೆ ನಾವು ಇರ್ತೀವಿ ಅಷ್ಟೇ ನಮ್ಮ ಪಾಡಿಗೆ. ಹಾಂ ನಮಗೆ ಬೇಡ. ನಾವೆಲ್ಲ ದುಡಿಮೆ ಮಾಡ್ಕೊಂಡು ತಿಂದವರು. ಅದು ನಾವು ಇವತ್ತಿಗೂ ಯಾವುದೋ ಈ ದಂಧೆಯಲ್ಲಿ ಯಾವುದೋ ಕಳ್ತನ ಮಾಡಿಸಿ ಬಂಗಾರ ಲೂಟಿ ಮಾಡಿಸಿ ನಾವ್ಯಾರು ಹಣ ಮಾಡಿದವ್ರಲ್ಲ. ನಾವು ಸತ್ಯ ತುಂಬ ಸ್ಟ್ರಾಂಗ್ ಸರ್. ಸತ್ಯನ ಸತ್ಯದಲ್ಲಿ ನಡ್ಕೊಳಕ್ಕೆ ಕಷ್ಟ ಇದೆ, ತುಂಬ ಕಷ್ಟ ಇದೆ. ಹಾಂ ಯಾಕೆ ಅಂದರೆ ಆ ಸತ್ಯನ ಇಬ್ಬರು ಹುಡುಗಿಯರು ನನ್ನ ಹುಡುಗಿಯರೇ ನಂಬಿಲ್ಲ ನನಗೆ. ಸತ್ಯನ ಜೊತೆಗಿರೋಕ್ಕೆ ಅವ್ರಿಗೆ ಆಗಲಿಲ್ಲ. ಹಾಂ ಸತ್ಯ ರುಚಿಸಲ್ಲ ರುಚಿಸಲ್ಲ. ಹಾಂ ಈಗ ಸತ್ಯ ಒಂದು ಹೆಜ್ಜೆ ಇಡೋಷ್ಟೊತ್ತಿಗೆ ಸುಳ್ಳಿದೆಯಲ್ಲ ಇಡೀ ಪ್ರಪಂಚನ ಸುತ್ತೊಳ್ಕೊಂಡು ಬಂದಿರುತ್ತೆ. ಸತ್ಯ ಒಂದು ಹೆಜ್ಜೆ ಸುಳ್ಳು ಅಷ್ಟೆಲ್ಲ ಮಾಡಿ ಅದು ಒಂದೊಂಥರ ವಿಚಾರ. ಹಾಂ ಅದು ಅಷ್ಟು ಸ್ಟಾರ್ಟಿಂಗು ಸುಳ್ಳು ಗೆಲ್ಬೋದು, ಸತ್ಯ ಕೊನೆಗೆ ಗೆಲ್ಲತ್ತೆ ಅನ್ನೋದಕ್ಕೆ ಇದೇ ಒಂದು ನಿದರ್ಶನ. ಸುಮಾರು ನಾವು ಸೋತಿದ್ದೀವಿ, ಸುಳ್ಳು ಗೆದ್ದಿದ್ದಾವೆ, ಲಾಸ್ಟಿಗೆ ಅಲ್ಟಿಮೇಟ್ಲಿ ಸತ್ಯನ ಗೆದ್ದಿದ್ದು. ಮತ್ತೆ ಇಲ್ಲಿ ನಮಗೆ ಏನು ಹೋಗ್ತಾ ಏನು ತೊಗೊಂಡೋಗಲ್ಲ ಸರ್. ಹುಟ್ಟಿ ಬರ್ತೀವಿ, ಇದ್ದಷ್ಟು ದಿನ 4 ದಿನ ಜೊನಿ ಇವೆಲ್ಲ ಅರಿವಾಗಿದೆ ನಮಗೆ. ಇವೆಲ್ಲ ನಾವು ಹೇಳಿದ್ರೆ ಭೂತತ್ ಬಾಯಲ್ಲಿ ಭಗವದ್ಗೀತೆ ಅನ್ನಂಗೆ ಆಗತ್ತೆ, ಹೌದಲ್ವಾ? ಯಾಕೆ ಒಬ್ಬ ರಾಮಾಯಣನ ಒಬ್ಬ ದರೋಡೆಗೌರ ಒಬ್ಬ ಬೇಟೆಗಾರ ಬರ್ದು ಆ ರಾಮಾಯಣನ ಇವತ್ತು ಹಿಂದುತ್ವ ಅಂತೇಳಿ ಯಾಕೆ ಎಲ್ಲರೂ ಪಟ್ಟಣೆ ಮಾಡ್ತಾರಲ್ಲ, ಯಾಕೆ ಬದಲಾಗಬಾರ್ದು ನಾವೂ? ಯಾಕೆ ಇಲ್ವ ಅವಕಾಶ? ನೀವು ಹೇಳಿದ್ರೆ ಈಗಲೇ ಒಂದು ಕ್ವಶನ್ ಕೇಳಿದ್ರಿ. ಈ ಪೊಲೀಸ್ನವ್ರು ಅವ್ರು ನೇರವಾಗಿ ಅವರೇ ಮಾತಾಡ್ತಾರೆ, ಅವ್ರು ಹೇಳಿದ್ದೆ ಸತ್ಯ ಅಂತೇಳಿ. ಈಗ ನಮ್ಮ ಕಡೆಯೂ ನಾವು ಹೇಳಿದ್ದೆ ಸತ್ಯ ಅಂತೇಳಿ ನಾವು ಒಂದೊಂದು ಸತಿ ಹೇಳ್ತಾ ಹೋಗ್ತೀವಿ. ಆ ಸಂದರ್ಭಗಳು ಎಲ್ಲ ಹಂಗಂಗೆ ಮಾಡ್ತವೆ. ಪೊಲೀಸ್ನವ್ರು ಡಿಫೆಂಡ್ ಮಾಡ್ಕೊಳ್ಳೇಬೇಕು. ಇವತ್ತು ವೀರಪ್ಪನ್ ಅಂತೇಳಿ ಒಬ್ಬ ನಾವು, ಯಾಕಂದರೆ ವೀರಪ್ಪನ ಕೇಸ್ನವ್ರನ್ನ ಹತ್ರದಿಂದ ಮೈಸೂರು ಜೈಲಲ್ಲಿ ನೋಡಿದವ್ರು ನಾವು. ಕೊಳತೂರು ಮಣಿ ಅಂತ ಹೇಳಿ ಏನಿದ್ದಾರಲ್ಲ ಅವರು, ನಾನು ಅಕ್ಕಪಕ್ಕ ಸೆಲ್ಲಲ್ಲೇ ಇದ್ದವರು. ಕೂಸೆ ಮಾದಯ್ಯ. ಹಾಂ ಕೊಳತೂರು ಮಣಿ. ಕೊಳತೂರು ಮಣಿ ಅಂತ ಹೇಳಿದ್ರೆ ಒಂದು ತಮಿಳ್ನಾಡಲ್ಲೇ ಒಂದು ಹೆಸರು ಅದು. ಆಕ್ಟಿವಿಸ್ಟ್. ಹಾಂ ಹೌದು ಅವರು. ನಾನು ಅಕ್ಕಪಕ್ಕ ಒಂದೇ ಸೆಲ್ಲಲ್ಲಿ ಡೈಲಿ ಮಾತಾಡ್ತಾ ಇದ್ವಿ 4 ತಿಂಗಳು. ಹೆಂಗೆ ಸಂಬಂಧಗಳು ಅಲ್ಲಿ ವೀರಪ್ಪನ ಇವ್ರದ್ದು ಇರ್ತಾವೆ ಪ್ರೌರೆಗಳು, ಪೊಲೀಸ್ ಡಿಪಾರ್ಟ್ಮೆಂಟು ಹಂಗೆ ಮಾಡಿರ್ತಾರೆ. ಇವತ್ತು ವೀರಪ್ಪನ ಅಂತಂದು ವೀರಪ್ಪನ ಹಂಗೆ ಮಾಡಬೇಕಾದ್ರೆ ಇವರೆಷ್ಟು ತೊಂದರೆ ಕೊಟ್ಟಿರ್ತಾರೆ. ಹೌದು ಎಲ್ಲ ನಡೀತಾ ಇರ್ತವೆ, ಎಲ್ಲ ಕಣ್ಣಾರೆ ನೋಡಿದ್ದೀವಿ ನಾವೆಲ್ಲನು. ಹಾಂ ಈಗ ಇಷ್ಟೆಲ್ಲ ನಿಂತ್ಕೊಂಡಿದೆ. ಲವಕುಶ ಕೊಲೆ ಆರೋಪಿಗಳು ರವಿ ಬೆಳಗೆರೆಯವರ ಪತ್ರಿಕಾ ಕಚೇರಿಗೆ ಹೋಗ್ಬಿಟ್ಟು ಅವ್ರ ಮುಖಾಂತರ ಪೊಲೀಸ್ನವರಿಗೆ ಸರೆಂಡರ್ ಆಗಬೇಕು ಅಂತ ಹೋಗ್ತಾರೆ. ಆ ಟೈಮಲ್ಲಿ ಅವ್ರ ಮೇಲೆ FIR ಆಗುತ್ತೆ ಅಂತ ನೀವು ಹೇಳಿದ್ರಿ ಇನ್ನೊಂದು ಹಿಂದಿನ ಸಂಚಿಕೆಯಲ್ಲಿ. ಆ್ಯಕ್ಚುಲಿ FIR ಹಾಕ್ಬೇಕಂತ ಇರ್ತಾರೆ ಅರುಣ್ ಚಕ್ರವರ್ತಿಯವರು. ಲವಕುಶರ ಅಣ್ಣ ಶ್ರೀನಿವಾಸ್ ಅವ್ರ ಕೈಯಲ್ಲಿ ಒಂದು ಕಂಪ್ಲೇಂಟು ಕೊಡಿಸ್ತಾರೆ. ಕೊಡ್ಸಾದ್ಮೇಲೆ ಲಾಸ್ಟಿಗೆ ಅದು ಯಾವ ಹಂತಕ್ಕೆ ಬಂತೋ, ಕೇಸಿಗೆ ವಿಟ್ನೆಸ್ ಆದರೂ ಏನೋ. ಇನ್ನೊಂದು ಬೆಂಗಳೂರಲ್ಲಿ ಒಂದು ಕೇಸ್ ಹಾಕಿರ್ತಾರಲ್ಲ ಡಕಾಯಿತಿ ಕೇಸ್, ಅವ್ರ ಮೇಲೆ ಆರೋಪಿಗಳ ಮೇಲೆ ಅದರಲ್ಲೂ ಇದು ಮಾಡಿರ್ತಾರೆ. ಅದೆಲ್ಲ ಶ್ರೀನಿವಾಸ್ ಅಂತೇಳಿ ಲವಕುಶ್ ಅವ್ರ ಬ್ರದರ್ ಇದ್ದಾರೆ, ಅವ್ರ ಹತ್ರ ಕೇಳಿದ್ರೆ ನಿಮಗೆ ಕನ್ಕ್ಲೂಷನ್ ಕ್ಲಿಯರಾಗಿ ಸಿಕ್ಕೋಗುತ್ತೆ ಪಿಕ್ಚರ್. ಅವ್ರಿಗೆ ಟೈಮ್ ಸಿಕ್ಕಿದಾಗ ಅವ್ರ ಹತ್ರ ನೀವು ಕೇಳಿ. ಸರಿ, ಈಗ ರಾಜಕೀಯದ ಹಾದಿಯಲ್ಲಿದ್ದೀರಾ, ಈಗ ಹತ್ರ ಚುನಾವಣೆ ಬರ್ತಾ ಇದೆ, ಏನು ಉದ್ದೇಶಗಳು ಇಟ್ಕೊಂಡಿದ್ದೀರ? ಉದ್ದೇಶ ಏನಿಲ್ಲ, ಸಮಾಜ ಸೇವೆ. ಮುಖ್ಯವಾಗಿ ರಾಜಕೀಯದಲ್ಲಿ ಚುನಾವಣೆಗೆ ನಿತ್ಯ ಸೇವೆ ಮಾಡಬೇಕು, ಗೆದ್ದೇ ಸೇವೆ ಮಾಡಬೇಕಂತ ಏನಿಲ್ಲ.
ನಿರಂತರವಾಗಿ ಪ್ರಜಾಧ್ವನಿ ಮೂಲಕ ಮಾಡ್ಕೊಂಡು ಬಂದಿದ್ದೀವಿ. ಅವಕಾಶ ಸಿಕ್ಕಿದಾಗ ಚುನಾವಣೆಯಲ್ಲಿ ಗೆದ್ದನೂ ಮಾಡಿದ್ದೀವಿ, ನಿಸ್ವಾರ್ಥವಾಗಿ ಮಾಡಿದ್ದೀವಿ. ನಾನು ಕೆಲವು ಟೈಮಲ್ಲಿ ದುಷ್ಟ ಆಗಿದ್ದೇನೋ ಸಮಾಜಕ್ಕೆ, ಬಟ್ ಯಾವತ್ತು ಭ್ರಷ್ಟ ಅಂತೂ ಆಗಿಲ್ಲ. ನೀವು ಕೇಳಿಬಿಡಿ, ಗ್ರಾಮ ಪಂಚಾಯತಿ ಕಚೇರಿಗಳಲ್ಲಾಗಲಿ ನಗರಸಭೆ ಕಚೇರಿಗಳಲ್ಲಾಗಲಿ ನಾವು ಯಾವುದೇ ಫೈಲ್ ಹಿಡ್ಕೊಂಡು ಓಡಾಡಿದವರಲ್ಲ. ಅಕಸ್ಮಾತ್ ಅಲ್ಲಿ ಪ್ರೀತಿಯಿಂದ ಹೊರಗಡೆ ಏನಾದರೂ ಒಂದು ದೇನ ತಂದುಕೊಟ್ರೆ ಆ ದುಡ್ಡನ್ನ ಅಲ್ಲೇ ದೇವಸ್ಥಾನಕ್ಕೋ ಯಾವುದಕ್ಕೋ ಕೊಟ್ಬಿಡೋರು ನಾವು. ಅರ್ಥ ಆಯ್ತಾ? ಆ ದುಡ್ಡನ್ನ ಮನೆಗೆ ಇಟ್ಕೊಂಡು ಹೋಗೋಂಥವ್ರು ಅಂತ ನೇರವಾಗಿ ಹೇಳ್ತೀವಿ. ಇಲ್ಲಿ ಮುಂದಿನ ದಿನಗಳಲ್ಲಿ ಸಿಗತ್ತೆ. ಈಗ ಮೇನ್ ಇಂಟೆನ್ಷನ್ ನಮಗಿರೋದು 2023 ಇಸ್ವಿ. ಆ್ಯಕ್ಚುಲಿ ಶಿವಮೊಗ್ಗಕ್ಕೆ JDS ಇಂದ ಕ್ಯಾಂಡಿಡೇಟ್ ಇಲ್ಲ, ನಾವು JDS. ನಮಗೆ JDS ಇವತ್ತು ಕಾರ್ಪೊರೇಟರ್ ಆಗಿ ಟಿಕೆಟ್ ಕೊಟ್ಟಿದ್ದಕ್ಕೆ JDS ಕಾರ್ಪೊರೇಟರ್ ನಾವು. ಯುದ್ಧಕ್ಕಿಂತ ಮುಂಚೆನೆ ಶಿವಮೊಗ್ಗದ ಕ್ಷೇತ್ರ ಶಸ್ತ್ರ ತ್ಯಾಗವನ್ನು ಮಾಡಿಬಿಟ್ಟಿದ್ದಾರೆ JDS ಇಂದ. ನಮಗೆ ಈಗ ಇರೋದು ಏನಾದರೂ ಆಸೆ ಇತ್ತು ಅಂದರೆ ಅದು ಗ್ರಾಮಾಂತರ ಕ್ಷೇತ್ರದಲ್ಲಿ. ಅಲ್ಲಿ ಪ್ರಬಲವಾದ JDS ಆಕಾಂಕ್ಷಿ ಅಲ್ಲ ಆ ಕ್ಯಾಂಡಿಡೇಟ್ ಇದ್ದಾರೆ ನಮಗೆ. ಅಲ್ಲೇ ಅನೌನ್ಸ್ ಮಾಡ್ಯಾರ ಕುಮಾರಣ್ಣವರು, ಶಾರದಾ ಪುರ ನಾಯಕು, ಎಲ್ಲ ಕಡೆ ಒಳ್ಳೆಯ ವಾತಾವರಣ ಇದೆ. ಬಟ್ ಇವತ್ತು ಚುನಾವಣೆ ಅಂದರೆ ದುಡ್ಡು ತೋಳ್ಬಲ ಹಣಬಲ ಎಲ್ಲದರಿಂದ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಈ ಸತಿ JDS ಆಗಿಲ್ಲ. ಅದು ಒಳ್ಳೆ ಅಂತರದಿಂದ ಗೆಲ್ಸತ್ತು. ನಾವು ಅಂತೂ ಅಲ್ಲಿ ಸಭೆ ಇದ್ದೇ ಇರ್ತೀವಿ ಮೇಡಮ್ ಅವರಿಗೆ. ಮೇಡಮ್ ಅವ್ರ ಗೆಲುವೇ ನಮ್ಮ ಗುರಿ. ಅಲ್ಲಿ ಬಳ್ಳಾರಿಯಿಂದ ಹಿಡಿದು ಬಾಮ್ ಸೀತಾರಾಮ್ ಅಂತ ಹೇಳೋ ಏನಿದಾರಲ್ಲ ಗೋವಾ ಪ್ರಕಾಶ, ಇಂಥವ್ರು ಆದಿಯಾಗಿ ನೀವು ಮಾಡಿ ಒಳ್ಳೆ ಚೆನ್ನಾಗಿರತ್ತೆ ಎಪಿಸೋಡ್ಗಳು. ಯಾಕಂದರೆ ಅಂಥ ಮೋಸ್ಟ್ ನೋಟೆಡ್ ಪರ್ಸನ್ಗಳೇ ಅವರೆಲ್ಲನೂ. ಹಾಂ, ಕೊಡ್ತೀವಿ. ನಮಗೆ ದಯವಿಟ್ಟು ಸ್ವಲ್ಪ ದಿನ ಚುನಾವಣೆ ಇರೋದ್ರಿಂದ ನಮ್ಮ ಗೋಶಾಲೆನೂ ಓಪನಿಗೆ ಅಂತ ಇಟ್ಕೊಂಡಿದ್ವಿ. ಸದ್ಯದಲ್ಲಿ ಗೋಶಾಲೆ ಓಪನ್ ಮಾಡಬೇಕು ಅಂತೇಳಿ ಮುಂದಿನ ಆದಿ ನಾವು ಇಟ್ಕೊಂಡಿದ್ದೀವಿ. ಒಳ್ಳೆತನಕ್ಕೆ ಯಾವತ್ತು ನಾವು ನೆರವಾಗಿರ್ತೀವಿ. ಹಾಂ, ಸಮಾಜ ಮುಖ್ಯವಾಗಿ ನಾವು ಯಾವತ್ತು ಬಡ ಜನರ ಪರವಾಗಿ ಯಾವತ್ತು ನಿಲ್ತೀವಿ. ಧ್ವನಿಯಾಗಿ ಅದೇ ಪ್ರಜೆಗಳ ಧ್ವನಿ. ನಮ್ಮ ಸಂಸ್ಥೆ ಹೆಸರೇ ಪ್ರಜಾಧ್ವನಿ. ಆಯಿತಾ? RSS ನನ್ನ ಬ್ರ್ಯಾಂಡ್ ನೇಮು. ಇನ್ನು ಮುಂದೆ ನಿಮಗೆ ಸಂದರ್ಶನ ಮಾಡೋದಾದರೆ ಆಧ್ಯಾತ್ಮಿಕವಾಗಿ ಮಾಡ್ತೀವಿ. ಆಧ್ಯಾತ್ಮಿಕವಾಗಿ ಇನ್ನೂ ಆ ಹಂತಕ್ಕೆ ಬೆಳೆದಿಲ್ಲ. ಈ ಒಂದು ಮೆಟ್ಲು ಹತ್ತುತ್ತಾ ಇದ್ದೀವಿ ನಾವು ಅಷ್ಟೇ. ಆ ಟೈಮ್ ಬಂದಾಗ ನೋಡೋಣ. ಹಾಂ, ಯಾಕಂದರೆ ಮದುವೆ ಮಾಡ್ಕೊಳ್ಳಲ್ಲ ಅಂತೇಳಿ ನಾವು ನಿರ್ಧಾರ ಆದವರು. ಈಗ ಪ್ರೀತಿ ಮಾಡಿದ ತಕ್ಷಣ ಮದುವೆನೇ ಆಗಬೇಕಂತ ಏನಿಲ್ಲ. ಹಾಂ, ಆಗೋಯ್ತು. ಈಗ ನನಗೆ 46 ವರ್ಷ ತುಂಬಿ 47ಕ್ಕೆ ಬರ್ತಾಯಿದೆ. ಇನ್ನು ಯಾವ ಈ ಟೈಮಲ್ಲಿ ಮದುವೆ ಮಾಡ್ಕೊಂಡು ಏನು ಮಾಡೋದೈತೆ? ಹ್ಞೂ, ಹಂಗೇನಾದರೂ ಇತ್ತು ಅಂದರೆ ಬಡ ಜನಕ್ಕೆ ಒಂದು 4 ಜನ ಮಕ್ಕಳಿಗೆ ದತ್ತಿಗಾದರೂ ತೊಗೊಳ್ತೀವಿ ಆ ಟೈಮಲ್ಲಿ. ಹಾಂ, ಓದ್ಸೋನವ್ರಿಗೆ. ಹಾಂ, ಇನ್ನು ಏನೂ ಇಲ್ಲ ನಮಗೆ. ಇರೋ ಈ ಹುಟ್ಟಿದ ಪ್ರತಿಯೊಬ್ಬನು ಸಾಯಲೇಬೇಕು. ಹಾಂ, ಇವತ್ತಲ್ಲ, ಇವತ್ತು ನನಗೆ ನಂದು ಇನ್ನೊಂದು 4 ತಲೆಮಾರಿಗೆ ಆಗೋಷ್ಟು ಮಾಡ್ಕೊಂಡು ಏನು ಪ್ರಯೋಜನ? ಯಾರೂ ಉಳಿಯಲ್ಲ. ಅಂಥ ಮಹಾರಾಜರು, ರಾಜ ಮಹಾರಾಜರು ಭಾರತವನ್ನು ಆಳಿದ್ದು, ಪ್ರಪಂಚವನ್ನು ಆಳಿದ್ದು ದೊರೆಗಳೇ ನಿರ್ನಾಮ ಆಗೋದ್ರು ನಾವೆಲ್ಲ ಯಾವ ಲೆಕ್ಕ? ಹಾಂ, ಗೊತ್ತಾಯ್ತಾ? ಎಲ್ಲರಿಗೂ ಇಲ್ಲಿ ತನಕ ಸಹಕರಿಸಿದ್ದಕ್ಕೆ, ಮುಖ್ಯವಾಗಿ ನಮ್ಮ ಅರಿಗೆಯ ಮಹಾಜನತೆಗೆ ನನ್ನ ಕೈ ಮುಗ್ದು ನಮಸ್ಕಾರವನ್ನು ಮಾಡ್ತಾ ಈ ಕೃತಜ್ಞತೆಗಳನ್ನು ಅವ್ರಿಗೆ ಅರ್ಪಿಸ್ತಾ ಇದ್ದೀನಿ. ನಂದೇನಾದರೂ ಬೆಳವಣಿಗೆ ಇತ್ತು ಅಂದರೆ ಅದು ಅರಿಗೆ ಜನಕ್ಕೆ, ನನ್ನ ಗೆಲುವೆಲ್ಲ ಅವರಿಗೆ ಅರ್ಪಿಸ್ತಾ ಇದ್ದೀನಿ. ಹಾಂ, ನನ್ನ ಸೇವೆ ಅಲ್ಲ, ನಿಸ್ವಾರ್ಥವಾಗಿ ಸೇವೆ ಮಾಡೋದೇ ಮುಂದಿನ ಗುರಿ ನಂದು. ದನಗಿನ ಸಾಕೊಂಡಿರ್ತೀನಪ್ಪ, ಬಿಟ್ಬಿಡ್ರಪ್ಪ, ಕೈ ಮುಗ್ದು ಕೇಳ್ಕೊಂತೀನಿ.